ಇದೀಗ ಒಂದು ಬ್ರೇಕಿಂಗ್ ನ್ಯೂಸ್ ಇದೆ. ವಿದ್ವತ್ ಮೇಲೆ ನಲಪ್ಪಾಡ್ ಗ್ಯಾಂಗ್ ಹಲ್ಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಲಪ್ಪಾಡ್ ಗ್ಯಾಂಗ್ಗೆ ಇವತ್ತಾದ್ರೂ ಸಿಗುತ್ತಾ ಜಾಮೀನು ಅನ್ನುವಂಥದ್ದು ಪ್ರಶ್ನೆ. ಹೈಕೋರ್ಟ್ ನಲ್ಲಿ ಇವತ್ತು ನಲಪ್ಪಾಡ್ ಜಾಮೀನು ಅರ್ಜಿ ತೀರ್ಪು ಪ್ರಕಟ ಆಗುತ್ತೆ. ಹೈಕೋರ್ಟ್ ನ್ಯಾಯಮೂರ್ತಿ ಶ್ರೀನಿವಾಸ್ ಹರೀಶ್ ಪ್ರಸಾದ್ ಅವರಿದ್ದಂತ ನ್ಯಾಯಪೀಠದಿಂದ ತೀರ್ಪು ಪ್ರಕಟ ಆಗುತ್ತೆ. ಮಧ್ಯಾಹ್ನ ಅಂತಿಮ ತೀರ್ಪನ್ನ ಹೈಕೋರ್ಟ್ ಪ್ರಕಟಿಸಲಿದೆ. ಈಗಾಗಲೇ ಜಾಮೀನು ಅರ್ಜಿ ವಿಚಾರಣೆ ಪೂರ್ಣಗೊಳಿಸಿದೆ ಹೈಕೋರ್ಟ್. ಆ ಹಿನ್ನೆಲೆಯಲ್ಲಿ ಇವತ್ತು ಅಂತಿಮವಾಗಿ ಜಾಮೀನು ವಿಚಾರವಾಗಿ ತೀರ್ಪು ಪ್ರಕಟ ಆಗುವಂತ ಸಾಧ್ಯತೆ ಇದೆ. ಸಾಧ್ಯತೆ ಅಲ್ಲ, ಅಂತಿಮವಾಗಿ ತೀರ್ಪು ಪ್ರಕಟ ಆಗುತ್ತೆ. ಹಾಗಾಗಿ ಎಲ್ಲರ ಚಿತ್ತ ಹೈಕೋರ್ಟ್ನತ್ತ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಇಲ್ಲಿವರೆಗೂ ಎಷ್ಟೆಲ್ಲ ಹರಸಾಹಸ ಮಾಡಿದ್ದಾರೆ ನಲಪ್ಪಾಡ್ ಪರ ವಕೀಲರು. ಹೆಂಗಾದ್ರೂ ಮಾಡಿ ಸತಾಯಗತಾಯ ಜಾಮೀನು ಪಡಿಬೇಕು, ನಲಪ್ಪಾಡ್ ಅಂಡ್ ಗ್ಯಾಂಗ್ನ ಜೈಲಿನಿಂದ ಹೊರಗಡೆ ತರಬೇಕು ಅನ್ನೋ ನಿಟ್ಟಿನಲ್ಲಿ. ಆದ್ರೆ ಇಲ್ಲಿವರೆಗೂ ಕೂಡ ಯಾರು ಸಫಲರಾಗಿಲ್ಲ. ಹಾಗಾಗಿ ಇವತ್ತು ಏನಾಗಬಹುದು, ಈಗಾಗಲೇ ಸಾಕಷ್ಟು ಬೆಳವಣಿಗೆಗಳಾಗಿದೆ. ಏನಂದ್ರೆ ವಿದ್ವತ್ ಅವರ ಒಂದು ರಿಪೋರ್ಟ್, ಮೆಡಿಕಲ್ ರಿಪೋರ್ಟ್ ಏನಿತ್ತು ಅದು ಆಸ್ಪತ್ರೆಯಿಂದ ನಲಪ್ಪಾಡ್ ಪರ ವಕೀಲರ ಕೈಗೆ ಸಿಕ್ಕಿದ್ದು ಹೇಗೆ, ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದ್ದು ಹೇಗೆ, ಇದೆಲ್ಲವೂ ಕೂಡ ಸಾಕಷ್ಟು ಗೊಂದಲ ಸೃಷ್ಟಿ ಮಾಡಿತ್ತು. ಹಾಗೆ ವಿದ್ವತ್ ಪರ ವಕೀಲರು ಇದೇ ಒಂದು ಪಾಯಿಂಟನ್ನು ಇಟ್ಕೊಂಡು ವಾದ ಕೂಡ ಮಾಡಿದರು. ವೈದ್ಯರ ಮೇಲೆ ಒತ್ತಡ ಹಾಕಲಾಗಿದೆ, ಮಲ್ಯ ಆಸ್ಪತ್ರೆ ವೈದ್ಯರು ಕೂಡ ಇದೆಲ್ಲದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅನ್ನುವಂಥದ್ದು. ಸೊ ವಾದ ವಿವಾದ ಎಲ್ಲವೂ ಕೂಡ ಪೂರ್ಣಗೊಂಡಿದೆ. ಇವತ್ತು ಅಂತಿಮ ತೀರ್ಪು ಹೊರಬೀಳುತ್ತೆ. ವಿದ್ವತ್ ಮೇಲೆ ನಲಪ್ಪಾಡ್ ಗ್ಯಾಂಗ್ ಹಲ್ಲೆ ಪ್ರಕರಣದ ವಿಚಾರವಾಗಿ ನಲಪ್ಪಾಡ್ ಗ್ಯಾಂಗ್ಗೆ ಇವತ್ತಾದರೂ ಸಿಗುತ್ತಾ ಜಾಮೀನು? ಯಾಕಂದ್ರೆ ಇಲ್ಲಿವರೆಗೂ ಜಾಮೀನಿಗಾಗಿ ಎಷ್ಟು ಹರಸಾಹಸ ಪಟ್ಟಿದ್ದಾರೆ ಅನ್ನುವಂಥದ್ದು ಗೊತ್ತಿರೋ ವಿಚಾರ. ಇವತ್ತು ಬೇಲ್ ಆಗತ್ತಾ ಜೈಲ್ ಆಗತ್ತಾ ಕಾದು ನೋಡಬೇಕು. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಸಂಜಯ್ ನ್ಯೂಸ್ ಡೆಸ್ಕ್ ಇಂದ ನೇರ ಸಂಪರ್ಕದಲ್ಲಿದ್ದಾರೆ. ಸಂಜಯ್, ಜೈಲ ಬೇಲ ಅನ್ನುವಂಥದ್ದೇ ದೊಡ್ಡ ಪ್ರಶ್ನೆ ಆಗ್ಬಿಟ್ಟಿದೆ. ಯಾಕಂದ್ರೆ ಇಲ್ಲಿವರೆಗೂ ನಲಪ್ಪಾಡ್ ಪರ ವಕೀಲರು ಬೇಲ್ ಕೊಡಿಸೋದಕ್ಕೆ ಹರಸಾಹಸವನ್ನೇ ಮಾಡ್ತಿದ್ದಾರೆ, ಇವತ್ತು ಏನಾಗೋ ಸಾಧ್ಯತೆ ಇದೆ? ಹೌದು ಅಂಕಿತ, ಏನು ವಿದ್ವತ್ ಮೇಲಿನ ಹಲ್ಲೆ ಪ್ರಕರಣ, ಏನು ಯು ಬಿ ಸಿಟಿಯಲ್ಲಿ ಫರ್ಜಿ ಕೆಫೆಯಲ್ಲಿ ವಿದ್ವತ್ ಮೇಲೆ ಹಲ್ಲೆಯನ್ನು ನಡೆಸಿದ ಶಾಸಕರ ಪುತ್ರ ನಲಪ್ಪಾಡ್ ಮೊಹಮ್ಮದ್ ನಲಪ್ಪಾಡ್ ಇದ್ದಾನೆ, ಅವನ ಒಂದು ಬೇಲ್ ವಿಚಾರ ಇಂದು ಆ ತೀರ್ಪು ಹೊರಬೀಳುತ್ತೆ. ಅಂತಂದರೆ ಅಂತಿಮವಾಗಿ ಅಂತ ಅಂದರೆ ಹೈಕೋರ್ಟ್ನಲ್ಲಿ ಸೆಷನ್ ಕೋರ್ಟ್ನಲ್ಲಿ ಅವರ ತೀರ್ಪು ಸೆಷನ್ ಕೋರ್ಟ್ನಲ್ಲಿ ಇದ್ದಂಥ ಬೇಲ್ ಅರ್ಜಿ ವಜಾಗೊಂಡಿದೆ. ನಂತರ ಹೈಕೋರ್ಟ್ಗೆ ಮನವಿಯನ್ನು ಸಲ್ಲಿಸಿದರು. ಹೈಕೋರ್ಟ್ನಲ್ಲೂ ಸಹ ಒಂದು ಹಿಯರಿಂಗ್ ಆಗಿತ್ತು. ಅನಂತರ ವಾದ ವಿವಾದಗಳನ್ನು ಆಲಿಸಿರತಕ್ಕಂತಹ ನ್ಯಾಯಾಧೀಶರು ಇಂದು ತೀರ್ಪನ್ನು ಪ್ರಕಟಿಸುವ ಸಾಧ್ಯತೆ ಇದೆ. ಒಟ್ಟಿನಲ್ಲಿ ಏನು ಮೂರು ಬಾರಿ ಈಗಾಗಲೇ ಸೆಷನ್ ಕೋರ್ಟ್ನಲ್ಲಿ ಬೇಲ್ ರಿಜೆಕ್ಟ್ ಆದ ನಂತರ ಹೈಕೋರ್ಟ್ನಲ್ಲೂ ಒಂದು ಬಾರಿ ನ್ಯಾಯವನ್ನು ಇಂದು ನ್ಯಾಯಮೂರ್ತಿಗಳು ತೀರ್ಪನ್ನು ನೀಡುವ ಸಾಧ್ಯತೆ ಇರತಕ್ಕಂಥದ್ದು. ಒಟ್ಟಿನಲ್ಲಿ ಏನು ಕೋರ್ಟು ಇವನಿಗೆ ಬೇಲ ಜೈಲ ಅಂತಕ್ಕಂಥದ್ದು ನಾವು ಸಹ ಕಾದು ನೋಡಬೇಕಾಗಿರ್ತಕ್ಕಂಥದ್ದು. ಯಾಕಂತಂದರೆ ಕೋರ್ಟ್ನ ವಿಚಾರವನ್ನು ಹೀಗೆ ಬೇಲೆ ಸಿಗುತ್ತೆ ಅಥವಾ ಬೇಲ್ ರಿಜೆಕ್ಟ್ ಆಗುತ್ತೆ ಅಂತಕ್ಕಂಥದ್ದು ಹೇಳಲಿಕ್ಕಾಗಲ್ಲ. ಆದರೆ ಎರಡೂ ಕಡೆಯ ವಾದ ವಿವಾದಗಳು ಈಗಾಗಲೇ ಮುಕ್ತಾಯಗೊಂಡಿದ್ದು ಇಂದು ತೀರ್ಪನ್ನು ಕಾಯ್ದಿರಿಸಿದಂಥ ನ್ಯಾಯಮೂರ್ತಿಗಳು ಇಂದು ಮಧ್ಯಾಹ್ನದ ಹೊತ್ತಿಗೆ ಆ ತೀರ್ಪನ್ನು ಕೊಡ್ತಕ್ಕಂಥದ್ದು. ನಿಜಕ್ಕೂ ಸಹ ಏನು ವಿದ್ವತ್ ಮೇಲೆ ಹಲ್ಲೆ ಮಾಡಿ ಪರಪ್ಪನ ಆಗ್ರಹದಲ್ಲಿ ವಿಚಾರಣಾ ಕೈದಿಯಾಗಿ ಜೈಲು ಶಿಕ್ಷೆಯನ್ನು ಅನುಭವಿಸ್ತಿರ್ತಕ್ಕಂತಹ ನಲಪ್ಪಾಡ್ ಮತ್ತು ಗ್ಯಾಂಗ್ ಬೇಲ್ಗಾಗಿ ನಿಜಕ್ಕೂ ಸಹ ಬಕಪಕ್ಷಿಗಳಂತೆ ಕಾದು ಕೂಲ್ತಿರ್ತಕ್ಕಂಥ ಜೈಲಿನಲ್ಲಿ ಮತ್ತೊಂದು ಕಡೆ. ಒಟ್ಟಿನಲ್ಲಿ ಏನೇ ಆದರೂ ಸಹ ಇಂದು ನಲಪ್ಪಾಡ್ನ ಒಂದು ಭವಿಷ್ಯ ಅಂತಂದರೆ ಅವ್ರು ಸಿಗ್ತಕ್ಕಂಥ ಬೇಲ್ನ ವಿಚಾರವಾಗಿ ಅವರಿಗೆ ಇಂದು ಮಧ್ಯಾಹ್ನದ ಹೊತ್ತಿಗೆ ಒಂದು 2.5 ಗಂಟೆ ಸುಮಾರಿಗೆ ಆ ತೀರ್ಪು ಹೊರಬೀಳುವ ಸಾಧ್ಯತೆ ಇರತಕ್ಕಂಥದ್ದು ಅಂಕಿತ. ಇನ್ನು ಸಂಜಯ್, ನೀವು ಹೇಳಿದ್ದು ಸರಿ, ತೀರ್ಪಿನ ವಿಚಾರದಲ್ಲಿ ನಾವು ಯಾರೂ ಕೂಡ ಹೀಗೆ ಆಗಬಹುದು ಅಂತ ಎಕ್ಸ್ಪೆಕ್ಟ್ ಮಾಡೋದಕ್ಕೆ ಸಾಧ್ಯ ಇಲ್ಲ. ಆದರೆ ನಲಪ್ಪಾಡ್ ಪರ ವಕೀಲರು ಮಂಡಿಸಿರುವಂಥ ವಾದ ಬಹಳನೇ ಬ್ರಿಲಿಯಂಟ್ ವಕೀಲರು, ಅವರ ಪರ ಇರುವಂಥ ಇಬ್ಬರು ವಕೀಲರು ಅಂತಲೇ ಹೇಳಲಾಗ್ತಾ ಇತ್ತು. ಸೊ ಯಾವ ಒಂದು ಅಂಶ ಆತನ ಪರವಾಗಿ ನಿಲ್ಲುವಂಥ ಸಾಧ್ಯತೆ ಇದೆ? ಅಂತಂದರೆ ಈಗಾಗಲೇ ನಲಪ್ಪಾಡ್ ಪರ ವಕೀಲರು ಏನು ವಾದವನ್ನು ಮಂಡನೆ ಮಾಡುವಂತಹ ವೇಳೆಯಲ್ಲಿ ಹಿರಿಯ ವಕೀಲರಾದಂಥ ಸಿ ವಿ ನಾಗೇಶ್ವರ್ ವಾದ ಮಾಡುವ ವೇಳೆಯಲ್ಲಿ ಅವರು ಏನು ನನ್ನ ಕಕ್ಷಿದಾರ ಏನಿದ್ದಾರೆ ನಲಪ್ಪಾಡು ಮಾರಣಾಂತಿಕವಾಗಿ ಹಲ್ಲೆಯನ್ನು ಮಾಡಿಲ್ಲ ಮತ್ತು ಯಾವುದು ಉದ್ದೇಶಪೂರ್ವಕವಾಗಿ ಮಾಡಿಲ್ಲ, ಅಚಾತುರ್ಯವಾಗಿ ಆ ಒಂದು ದಿನ ಘಟನೆ ನಡೆದಿದೆ, ಆ ಒಂದು ಸಮಯದಲ್ಲಿ ಒಂದು ಘಟನೆ ಮಾಡಿರ್ತಕ್ಕಂಥದ್ದು, ಯಾವುದೇ ಕಾರಣಕ್ಕೂ ನನ್ನ ಕಕ್ಷಿದಾರ ಉದ್ದೇಶಪೂರ್ವಕವಾಗಿ ಹಲ್ಲೆಯನ್ನು ಮಾಡಿಲ್ಲ, ಹಾಗೆ ಮಾರಣಾಂತಿಕವಾಗಿಯೂ ಹಲ್ಲೆ ಮಾಡಿಲ್ಲ. ಈಗಾಗಲೇ ನಲಪ್ಪಾಡು ಏನು ಇಂದ ಹಲ್ಲೆಗೆ ಒಳಗಾಗಿದ್ದಂತಹ ವಿದ್ವತ್ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿದ್ದಾರೆ, ಆರೋಗ್ಯದಲ್ಲಿಯೂ ಸಹ ತುಂಬ ಸುಧಾರಿಸಿದೆ, ಅವ್ರಿಗೆ ಯಾವುದೇ ರೀತಿಯ ಮಾರಣಾಂತಿಕವಾಗಿ ಗಾಯಗಳಾಗಿಲ್ಲ ಅಥವಾ ತೊಂದರೆಗಳಾಗಿಲ್ಲ. ಹೀಗಾಗಿ ನನ್ನ ಕಕ್ಷಿದಾರನಿಗೆ ಬೇಲೆಯನ್ನು ಒದಗಿಸಬೇಕು, ಇದು ಯಾವುದೇ ರೀತಿಯ ದುರುದ್ದೇಶದಿಂದ ಕೂಡಿರ್ತಕ್ಕಂಥದ್ದು ಅಥವಾ ಕೊಲೆಯತ್ನದಿಂದ ನಡೆದಿರ್ತಕ್ಕಂಥ ಹಲ್ಲೇ ಅಲ್ಲ ಅಂತಕ್ಕಂಥದ್ದನ್ನು ಈಗಾಗಲೇ ಸಿ ವಿ ನಾಗೇಶ್ವರ ವಾದ ಮಂಡನೆಯನ್ನು ಮಾಡಿರ್ತಕ್ಕಂಥದ್ದು ಇದನ್ನು ಸಹ ನ್ಯಾಯಾಧೀಶರು ಕೇಳಿಸ್ಕೊಂಡಿದ್ದಾರೆ. ಹಾಗೆ ಮತ್ತು ವಿದ್ವತ್ ಏನು ವಿದ್ವತ್ ಪರ ವಕೀಲರು ಸಹ ಯಾವುದೇ ಕಾರಣಕ್ಕೂ ಬೇಲೆಯನ್ನು ಕೊಡಬಾರ್ದು ಅಂತ ತೀವ್ರವಾದ ಒಂದು ವಾದವನ್ನು ಮಂಡನೆ ಮಾಡಿರ್ತಕ್ಕಂಥದ್ದು, ಎರಡೂ ಕಡೆಯ ವಾದ ವಿವಾದಗಳನ್ನು ಆಲಿಸಿರ್ತಕ್ಕಂತಹ
ನ್ಯಾಯಾಧೀಶರು ಇಂದು ತೀರ್ಪನ್ನು ಕೊಡ್ತಕ್ಕಂಥದ್ದು ಎರಡೂವರೆ ಮೂರು ಗಂಟೆ ಅದನ್ನು ಕಾದು ನೋಡಬೇಕಾಗಿರ್ತಕ್ಕಂಥದ್ದು. ಒಟ್ಟಿನಲ್ಲಿ ಇಂದು ಬೇಳ ಅಥವಾ ಜೈಲ ಅಂತಕ್ಕಂಥ ಇಡೀ ಜನರಿಗೆ ಕುತೂಹಲ ಆಗಿರ್ತಕ್ಕಂಥದ್ದು ಅಂಕಿತ. ಓಕೆ, ಧನ್ಯವಾದ ಸಂಜಯ್ ತಮ್ಮೆಲ್ಲ ಮಾಹಿತಿಗಾಗಿ.